ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನನ್ನನ್ನು ಆಲ್ಮೋಸ್ಟ್ ನೀವೆಲ್ಲ ಸಿನಿಮಾ ಮತ್ತು ಸೀರಿಯಲ್ಗಳನ್ನು ನೋಡಿರ್ತೀರ. ನೀವು ಸಿನಿಮಾ ರಂಗಕ್ಕೆ ಬಂದು ಎಷ್ಟು ವರ್ಷ ಆಯಿತು? ನಾನು ಸಿನಿಮಾ ರಂಗಕ್ಕೆ ಬಂದು ಒಂದು 17 ಇಯರ್ಸ್ ಆಗಿದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಲು. ನಾನು ಸಿನಿಮಾ ಲ್ಯಾಂಡಿಗೆ ಬಂದಿದ್ದು ಫಸ್ಟು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿದೆ. ಲೈಟ್ ಮ್ಯಾನ್ ಆಗಿ ನಾನು ಒಂದು 4-5 ಇಯರ್ಸು ಕೆಲಸ ಮಾಡಿದ್ದೀನಿ. ಎಸ್ ನಾರಾಯಣ ಅವ್ರ ಸೀರಿಯಲ್ಲು ಚಂದ್ರಿಕಾ ಅಂತೆಲ್ಲ ಬರ್ತಿದ್ದು ಗೊತ್ತಾವಾಗ ಆ ಸೀರಿಯಲ್ಗಳ ಲೈಟ್ ಮ್ಯಾನ್ ಕೆಲಸ ಮಾಡ್ತಿದ್ದೆ ಮತ್ತು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಹುಚ್ಚು ನನಗೆ ಅವಾಗಿಂದನು. ಸುಮ್ಮನೆ ಇದ್ದಾಗ ಅದು ಮಾಡೋದು ಇದು ಮಾಡೋದು ಪ್ರಾಕ್ಟೀಸ್ ಮಾಡೋದು ಕನ್ನಡ ಮುಂದೆ ಅಂದ್ಕೊಂಡು ಸುಮ್ಮನೆ ಪಾರ್ಕ್ಗಳಲ್ಲಿ ಪಲ್ಟಿ ಹೊಡೆಯೋದು ಮತ್ತು ಪಾರ್ಕ್ಗಳಲ್ಲಿ ಆ್ಯಕ್ಟ್ ಮಾಡೋದು ಏನೇನೋ ಹುಚ್ಚು ಇದು ಮಾಡ್ತಿದ್ವಿ. ಅಂದರೆ ಹೊಸ ಇದಲ್ವ, ಗೊತ್ತಾಗ್ತಿರಲ್ಲ. ನಾವೇನು ಯಾವುದೇ ಥರದ್ದು ಟ್ಯೂಷನ್ಗೆ ಹೋಗಿಲ್ಲ, ಯಾವುದೇ ಥರದ್ದು ಆ್ಯಕ್ಟಿಂಗ್ ಕ್ಲಾಸ್ ಏನು ಕಲೀಲಿಲ್ಲ. ನಾನು ಲೈಟ್ ಮ್ಯಾನಾಗ ಒಂದು 4 ಇಯರ್ಸ್ ಕೆಲಸ ಮಾಡಿದೆ. ಅದಾದಮೇಲೆ ಒಂದು 2 ಇಯರ್ಸ್ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಎಲ್ಲ ಥರದ್ದು ಕೆಲಸ ಮಾಡಿದೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟು. ಆಮೇಲೆ ಆ ಕ್ಯಾಮ್ರಾ ಅಸಿಸ್ಟೆಂಟ್ ಕೆಲಸ ಮಾಡಬೇಕಾದ್ರೆ ನಾನು ಫಸ್ಟು ನಂದಗೋಕುಲ ಅನ್ನೋ ಸೀರಿಯಲ್ಲು, ಅದು ನಮ್ಮ ಅಶೋಕ್ ಕಶ್ಯಪ್ ಅಂತ ಕೇಳಿರ್ತಾರೆ, ಅವ್ರ ದೊಡ್ಡ ಕ್ಯಾಮ್ರಾಮನ್ ಹುಶು ಮತ್ತು ಸೂಪರ್ ಸಿನಿಮಾಗೆಲ್ಲ ಅವ್ರ ಕ್ಯಾಮ್ರಾಮನ್ ದೊಡ್ಡ ಕ್ಯಾಮ್ರಾಮನ್ನು. ಆ ಸಿನಿಮಾಯಿಂದ ತುಂಬ ಪ್ರತಿಭೆಗಳು ಆಚೆ ಬಂದರು. ಇವತ್ತು ನಮ್ಮ ಸೂಪರ್ ಸ್ಟಾರ್ ಯಶ್ ಆಗ್ಬೋದು ಮತ್ತು ರಾಧಿಕಾ ಅವರಾಗ್ಬೋದು ಮತ್ತು ಅರವಿಂದ್ ಕೌಶಿಕ್ ಅಂತಿದ್ದಾರೆ, ಅವ್ರ ಡೈರೆಕ್ಟ್ರಿಗೆ ಆಲ್ರೆಡಿ ಫೇಮಸ್ಸು, ತುಂಬ ಜನ ಆರ್ಟಿಸ್ಟ್ಗಳು. ಅದರಿಂದ ನನಗೂ ಒಂದು ಅವಕಾಶ ಮಾಡಿಕೊಟ್ರು ಅವರು, ನೋಡೋಕ್ಕೆ ಚೆನ್ನಾಗಿದೆ ಕಣೋ ಮಾಡೋ ಏನೋ ಅಂತ. ಅವರು ಯಾವಾಗ ಆ್ಯಕ್ಟಿಂಗು ಮಾಡೋ ಅಂತ ನನಗೆ ಹೇಳಿದ್ರು. ರಾಘವಣ್ಣ ಅವ್ರದ್ದು ಬೆನಕ ಅಂತ ಒಂದು ಟೀಮ್ ಇದೆ, ಅದರಲ್ಲೊಂದು 2 ನಾಟಕ ಮಾಡಿದೆ ಅವ್ರ ಜೊತೆ ಟೀಮ್ ಸೇರಿಕೊಂಡು. ಅದಾದಮೇಲೆ ಸ್ವಲ್ಪ ಅಶೋಕ್ ಕಶ್ಯಪ್ ನನಗೆ ತಿದ್ದಿ ಬುದ್ಧಿ ಹೇಳಿ ಹಿಂಗೆ ಕಣೋ ಹಿಂಗೆ ಕಣ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಸ್ವಲ್ಪ ಹೇಳ್ಕೊಟ್ರು. ಅದಾದಮೇಲೆ ನಾನು ಟೋಟಲಿ ಆ್ಯಕ್ಟಿಂಗ್ ಜರ್ನಿಗಿಳಿದೆ. ಒಂದು 6-7 ಇಯರ್ಸು ನಾನು ಟೆಕ್ನಿಷಿಯನ್ ಬಿಟ್ಬಿಟ್ಟು 2 ಇಯರ್ಸು ಮ್ಯಾನೇಜರ್ ಕೆಲಸ ಮಾಡಿದೆ, ಪ್ರೊಡಕ್ಷನ್ ಮ್ಯಾನೇಜರಾಗಿ. ನನಗೆ ಏನು ಮಾಡಿದೆ, ಆ್ಯಕ್ಟಿಂಗ್ ಇಳಿದೆ, ಸ್ವಲ್ಪ ಅವಕಾಶಗಳು ಸಿಗಲಿಲ್ಲ. ಏನು ಮಾಡಬೇಕು, ಭಾಳ ಹುಚ್ಚಿಡ್ದಂಗೆ ಆಗ್ಬಿಟ್ಟು ಸಂಸಾರ, ಆಮೇಲೆ ಜೀವನ ನಡೆಸಬೇಕಲ್ಲ, ಹೊಟ್ಟೆಪಾಡು ನಡಿಬೇಕಲ್ಲ. ಹಾಗಾಗಿ ನಾನೇನು ಮಾಡಿದೆ, ಹಿಂಗೆ ಶೃಂಗೇರಿ ಚಂದ್ರ ಅಂತ ನಮ್ಮ ಗುರುಗಳು, ಪಾಪ ಅವರು ಅವರು ಇವಾಗಿಲ್ಲ, ಪಾಪ ಅವರು ನನಗೆ ಒಂದು 7-8 ಸಿನಿಮಾಗಳಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ರು. ಇವತ್ತು ಪ್ರಿಯಾಸನ್ ಅಂತ ಕೇಳಿರ್ತಾರೆ, ಬಿಂದಾಸ್ ಅಂತ. ಆಮೇಲೆ ಜೋಡಿ ಅಂತ ಒಂದು ಸಿನಿಮಾ ಮಾಡಿದೆ, ಶಿವಣ್ಣ ಮತ್ತು ಜಗ್ಗೇಶ್ ಅವರು, ನಾನು ಅಸ್ಟೆಂಟಾಗಿ ಮ್ಯಾನೇಜರಾಗಿ ತುಂಬ ಸಿನಿಮಾಗಳು, ಒಂದು 7-8 ಸಿನಿಮಾಗಳು ಮಾಡಿದೆ ಹೊಸಬರ್ದು ಅದು ಅಂತೆಲ್ಲ. ಅದಾದ ಮೇಲೆ ಚುಕ್ಕಿ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದರಲ್ಲೊಂದು ಮೇಯ್ನು ಒಂದು ಒಳ್ಳೆ ಪಾತ್ರ ಸಿಕ್ತು ಕವಡೆ ಅಂತ. ಅದಾದಮೇಲೆ ಫುಲ್ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಸ್ಯಾಂಡಲ್ವುಡ್ನಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಶಿವರಾಜ್ ಕುಮಾರ್ ಅಂದರೆ ನನಗೆ ಭಾಳ ಪ್ರಾಣ. ನಾನು ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವನು, ಹಾಗಾಗಿ ಶಿವಣ್ಣ ಅವರ ಎನರ್ಜಿ ನನಗೆ ಭಾಳ ಇಷ್ಟ. ಮತ್ತು ಯಶ್ ಅಂದರೆ ಭಾಳ ಪ್ರೀತಿ, ಯಾಕೆಂದರೆ ಅವರು ಯುವಕರಿಗೆ ಭಾಳ ಸ್ಫೂರ್ತಿ. ಅವ್ರು ನೋಡಿದ್ರೆ ಒಂದು ಹುಮ್ಮಸ್ ಬರುತ್ತೆ, ಏನಾದ್ರು ಮಾಡಬೇಕು ಅನ್ನೋ ಛಲ ಬರುತ್ತೆ. ಆಮೇಲೆ ಅಪ್ಪಟ ಆದರೆ ಶಿವಣ್ಣ ಮತ್ತು ಅಂಬರೀಷ್ ಅಣ್ಣ ಅಂದರೆ ನನಗೆ ಭಾಳ ಇಷ್ಟ. ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಬೋದಾ? ನನಗೀಗ 39 ವರ್ಷ. ಇವತ್ತು ನನ್ನ ಬರ್ತ್ಡೇನ ಆಚರಿಸ್ಕೋತಾ ಇದ್ದೀನಿ. ಬರ್ತ್ಡೇ ಸ್ಪೆಷಲ್? ಮಾಮೂಲಿ ಕೇಕ್ ಕಟ್ ಮಾಡೋದು, ಪಾರ್ಟಿ ಮಾಡೋದು, ಮತ್ತು ಆ ಕೇಕ್ಗಳನ್ನ ತೊಗೊಂಡು ಮೈ ಮೇಲೆ ಇರಿಸೋದು ಎಲ್ಲ ವೇಸ್ಟ್ ಆಗುತ್ತೆ. ಒಂದು ಗಿಡ ನೆಡೋಣ ಅಂತ ಪ್ಲ್ಯಾನ್ ಮಾಡಿದೆ. ನನ್ನ ರಾಜೇಶ್ನವರ ಸ್ನೇಹಿತರೆಲ್ಲ ಸೇರಿಕೊಂಡು, ಏಯ್ ಸೂಪರ್ ಒಳ್ಳೆ ಐಡಿಯಾ ಮಾಡಿದ್ಯಾ ಬಾ ಅಂತ ಅವರು ಎಲ್ಲ ಕೈ ಜೋಡಿಸಿದ್ದಾರೆ. ಗಿಡ ನೆಟ್ಟಿದ್ದೀನಿ ಇವತ್ತು. ನನ್ನ ಬರ್ತ್ಡೇಗೆ ಒಂದು ಭಾಳ ಖುಷಿಯಾಗುತ್ತೆ. ಪ್ರತಿ ಬರ್ತ್ಡೇಲ್ಲೂ ನಾನು ಆ ಥರದ್ದೇ ಆಲೋಚನೆಗಳನ್ನ ಮಾಡ್ತೀನಿ. ಅನಾಥಾಶ್ರಮಕ್ಕೆ ಏನಾದರೂ ಸಹಾಯ ಮಾಡೋದು, ಮತ್ತು ಬಡವ್ರ ಬಗ್ಗರು ಕಂಡ್ರೆ ಸ್ವಲ್ಪ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ನಮ್ಮ ಸ್ನೇಹಿತರನ್ನ ಬಳಗನ್ನು ಒಂದು ಒಳ್ಳೆ ಇದಕ್ಕೆ ಒಳ್ಳೆ ರೀತಿ ಹೋಗೋದಕ್ಕೆ ಹುಮ್ಮಸ್ಸನ್ನ ತುಂಬೋದು, ಅದೆಲ್ಲ ನನಗೆ ಭಾಳ ಇಷ್ಟ. ಅವರ ಜನ್ಮದಿನ, ಜನ್ಮದಿನದ ಪ್ರಯುಕ್ತ ಗಿಡ ನೆಡುವುದರ ಮೂಲಕ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಮಹೇಶ್ ಅವರಿಗೆ ತಾಯಿ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಜಗಮುಂಡ ಅಂತ ಒಂದು 60% ಆಗಿದೆ, ಅದನ್ನು ಆ ಸಿನಿಮಾನ ಮುಗಿಸ್ಬೇಕು. ಮತ್ತು ನಾನು ನೆಕ್ಸ್ಟ್ ನೆಗೆಟಿವ್ ಪಾತ್ರಗಳನ್ನ ಮಾಡಬೇಕು ಅಂತ ಭಾಳ ಕಲ್ಪನೆ ಇಟ್ಕೊಂಡಿದ್ದೀನಿ. ಈಗ ಒಂದು ಹೊಸ ಸಿನಿಮಾಗಳು ಒಂದು 2-3 ಸಿನಿಮಾ ಬಂದಿದೆ, ಅದು ಮಾತುಕತೆ ಆಗ್ತಿದೆ. ಹಾಗೆ ನಾನು ದೊಡ್ಡವ್ರ ಜೊತೆ, ನಮ್ಮ ಶಿವಣ್ಣ ಅವ್ರ ಜೊತೆ, ಮತ್ತು ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆ, ಯಶ್ ಅವ್ರ ಜೊತೆ, ಅವ್ರ ಜೊತೆಲ್ಲ ಮಾಡಬೇಕು ಅನ್ನೋ ಕನಸಿದೆ. ನೆಗೆಟಿವ್ ಮಾಡಬೇಕು ಅನ್ನೋ ಆಸೆ ಇದೆ. ಖಂಡಿತ ಅದ್ರ ಬಗ್ಗೆ ನಾನು ಭಾಳ ಪ್ರಯತ್ನ ಪಡ್ತೀನಿ. ನಿಮ್ಮ ಒಂದು ಫ್ಯೂಚರ್ಗೆ ನಮ್ಮ ಅವಶ್ಯ ಸುದ್ದಿ ಕಡೆಯಿಂದ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀವಿ. ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಹೇಶ್ ಸರ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೇಗೆ ಇರಲಿ, ಹಾಗೆ ಎಲ್ಲ ನನ್ನ ಕನ್ನಡ ನಾಡಿನ ಜನತೆ, ನಿಮ್ಮ ಪ್ರೀತಿ ವಿಶ್ವಾಸ ಈ ನಮ್ಮಂಥ ಕಲಾವಿದರ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.